ನಮಸ್ಕಾರ ವೀಕ್ಷಕರೇ ಅಶ್ವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಪಲ್ಲವಿ ಭಟ್ ಎಸ್ ವೀಕ್ಷಕರೇ ಎಂದಿನಂತೆ ಈ ದಿನದ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ ರಾಶಿ ಭವಿಷ್ಯಗಳ ಫಲಾಫಲ ಯಾವ ಆಗಿರುತ್ತೆ ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ದೇವರ ಮನೆಯಲ್ಲಿ ಎಷ್ಟು ಫೋಟೋಗಳು ಇಟ್ಟರೆ ಸೂಕ್ತ ಹಾಗೆಯೇ ಎಷ್ಟು ವಿಗ್ರಹಗಳನ್ನ ಇಟ್ಟರೆ ಸೂಕ್ತ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿ ಅವರು ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸ್ವಾಗತ ನಮಸ್ತೆ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಭದ್ರಂಕರ್ಣೇಭು ಯಾ ದೇವಾ ಭದ್ರಂ ಪಶ್ಯೆ ಮಾಕ್ಷಜ್ರ ಸ್ತ್ರೈರಂಗೈಸ್ತುಷ್ಟು ವಗಮಸಸ್ತನೂಭಿ ವ್ಯಷೇಮದೇವಿತೈಯ್ಯದ ಸ್ವಸ್ತಿ ನಗೇಂದ್ರೋ ರುದ್ಧಶ್ರವ स्वस्ति नः पूषा विश्ववेदाः स्वस्ति नस्तार्क्षो अरिष्ठनेमिः स्वस्ति नो बृहस्पतिर्दधातु ॐ शान्तिः 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 सर्वमङ्गलमाङ्गल्ये शिवे सर्वार्थसाधिके त्र्यम्बके देवी नारायिणि नमोऽस्तुते हरिः वो ಸರಿ ಗುರುಗಳೇ ಈ ದಿನದ ವಿಶೇಷ ಏನಪ್ಪ ಅಂತಂದ್ರೆ ಅಂದರೆ ನಾವು ಮೊದಲಿಗೆ ಆಲಿಸುವಂಥದ್ದು ಪಂಚಾಂಗ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಕ್ರವಾರ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ ಹೌದು ಇವತ್ತು ವಿಶೇಷವಾದಂತಹ ದಿನ ಶ್ರಾವಣ ಮಾಸದ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪದ್ಮ ಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಗೆ ಪದ್ಮ ದಲಾಗತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮನ್ ಮಹಿಸನ್ನಿರತ್ವ ಅಂತ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅವರ ಅನುಗ್ರಹ ಸಿಗಲಿ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಎಲ್ಲರೂ ಸಹ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡೋಣ ಪಂಚಾಂಗವನ್ನು ಕೇಳ್ತಾ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಾದಿಗಳನ್ನು ಈ ದಿವಸ ನಾವು ಪಠಣ ಮಾಡ್ತಾ ದಿನವನ್ನು ಪ್ರಾರಂಭಿಸಿದಾಗ ನಮಗೆ ಈಪ್ಸಿತ ಕೆಲಸಗಳು ಅನುಕೂಲಗಳಾಗುವಂಥದ್ದು ಕೂಡ ಭಗವಂತನ ಅನುಗ್ರಹದಿಂದ ಆ ಭಗವಂತನ ಕೃಪೆಯಿಂದ ಆಗುವಂಥದ್ದು ಹಾಗಾಗಿ ಇವತ್ತಿನ ದಿವಸದ ಆ ಪಂಚಾಂಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಗಿನ ವರುಷ ಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ನೋಡಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇವತ್ತು ಇರುವಂಥದ್ದು ವಿಶೇಷವಾಗಿ ಪುನರ್ವಸು ನಕ್ಷತ್ರ ದ್ವಾದಶಿ ತಿಥಿ ಶುಕ್ರವಾರ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ನೋಡಿ ಶುಕ್ರ ದ್ವಾದಶಿ ನಾವಿವತ್ತು ವಿಶೇಷವಾಗಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ಹಾಗೆ ವ್ಯತಿಪಾತ ಯೋಗ ಕೌಲವಕರಣ ಇವತ್ತು ದಿವಸ ಇರುವಂಥದ್ದು ಹಾಗೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲವನ್ನು ನೋಡಿದಾಗ ನೋಡಿ ರಾಹುಕಾಲ ಇವತ್ತು ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ರಾಹುಕಾಲವನ್ನು ನಾವಿವತ್ತು ನೋಡ್ಬೋದಾಗಿದೆ ಹಾಗೆ ಯಮಗಂಡ ಕಾಲ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತ ಆರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲವನ್ನು ನೋಡ್ಬೋದು ಹಾಗೆ ಗುಳಿಕ ಕಾಲ ನೋಡಿ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಗುಳಿಕ ಕಾಲವನ್ನು ನೋಡ್ಬೋದಾಗಿದೆ ಹಾಗೆ ನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಯಾಕೆ ಬ್ರಾಹ್ಮಿ ಮುಹೂರ್ತ ನೋಡಿ ನಿತ್ಯವೂ ಹೇಳ್ತೀವಿ ಸಿದ್ಧಿ ಮಾಡಿಕೊಳ್ಳೋರಿಗೆ ಯಾವುದಾದರೂ ಜಪ ಮಾಡುವಂಥವರು ಭಗವಂತನ ಅನುಗ್ರಹ ಕೃಪೆಗೆ ಪಾತ್ರರಾಗಬೇಕಾಗಿರುವವರಿಗೆ ಅಥವಾ ನೋಡಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತಲ್ವ ಇವರು ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ಅವರಿಗೆ ಧನಾತ್ಮಕ ಋಣಾತ್ಮಕ ಶಕ್ತಿಗಳು ಹೆಚ್ಚುವಂಥದ್ದು ಒಂದು ಬಾಡಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಹೆಚ್ಚಾಗುವ ಪಾಸಿಟಿವ್ ಹೆಚ್ಚಾಗುವಂಥದ್ದು ಆ ನೆಗೆಟಿವನ್ನು ದೂರ ಮಾಡುವಂತಹ ಸಮಯ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅದಕ್ಕೋಸ್ಕರನೇ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ೊಂದು ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತವನ್ನು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ ಆರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನಾವು ಇವತ್ತಿನ ದಿವಸ ನೋಡಬಹುದಾಗಿದೆ ಹಾಗೆ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆದರೆ ಸೂರ್ಯಾಸ್ತಮ ಆರು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಈ ದಿವಸದ ಸೂರ್ಯಾಸ್ತಮವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ನೋಡಬಹುದಾಗಿದೆ ಸರಿ ಗುರುಗಳೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ಮೊದಲಿಗೆ ತಿಳಿಸ್ಕೊಟ್ರಿ ಹಾಗೆಯೇ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಶುಭ ಫಲ ಏನಿದೆ ಅಶುಭ ಫಲ ಇದ್ದಂಥವ್ರು ಯಾವ ರೀತಿಯಾದ ಪರಿಹಾರ ಮಾಡ್ಕೋಬೇಕು ತಿಳಿಸ್ಕೊಡಿ ಗುರುಗಳೇ ನೋಡಿ ಎಷ್ಟು ಈ ಇಂಪಾರ್ಟೆಂಟ್ ಅಂತ ಏನು ಪಂಚಾಂಗ ಕೇಳುವಂಥದ್ದು ದಿನನಿತ್ಯವು ನೋಡಿ ಏನಾಗುತ್ತೆ ಗೊತ್ತಾ ದಿನನಿತ್ಯವು ಪಂಚಾಂಗವನ್ನು ಕೇಳಿ ಒಂದು ದಿನವನ್ನು ಪ್ರಾರಂಭ ಮಾಡಿ ಒಂದು ದಿವಸ ನಿಮಗೆ ಅದ್ರ ಅದ್ರದ್ದು ಆ ವೈಬ್ರೇಷನ್ ನಿಮಗೇನೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಒಂದು ವಾಹಿನಿಯಲ್ಲಿ ನಾವು ನಿತ್ಯವೂ ಕೂಡ ಪಂಚಾಂಗ ಆಗಲಿ ದಿನ ಭವಿಷ್ಯವಾಗಿ ತಿಳಿಸ್ಕೊಡ್ತಾ ಬರ್ತಾ ಇರೋದು ಯಾಕೆ ಇದೊಂದು ಮಾರ್ಗದರ್ಶನ ಇದು ಜ್ಯೋತಿಷ್ಯ ಅನ್ನೋದೇ ಒಂದು ಮಾರ್ಗದರ್ಶನ ಒಳ್ಳೆಯ ಮಾರ್ಗದರ್ಶನ ಕಡೆಗೆ ಸನ್ನತ್ತೆಯೆಡೆಗೆ ಆ ಒಂದು ಮನುಷ್ಯ ಸಾಗಲಿ ಅಂತ ಹೇಳ್ತಾ ಇವೆಲ್ಲವನ್ನು ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇರೋದು ಹಾಗಾಗಿ ಇವತ್ತು ನೋಡಿ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡಿ ಮೇಷಾದಿ ವೃಷಭಾದಿ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾರಿಗೆ ಅನುಕೂಲ ಆಗುತ್ತೆ ಏನ್ ಏನರಿಂದ ಅನಾನುಕೂಲಗಳಿದೆ ಯಾನ್ ಏನು ಮಾಡಿದ್ರೆ ನಿಮಗೆ ಇವತ್ತು ಅನಾನುಕೂಲಗಳಾಗುತ್ತೆ ಅವೆನ್ನು ಕೂಡ ತಿಳಿದು ನಡೆದಾಗ ಈ ನಿಮಗೆ ಸ್ವಲ್ಪವಾದರೂ ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡಿದಾಗ ಅನುಕೂಲ ಆಗಲಿ ಅಂತ ನಮ್ಮ ಒಂದು ಪ್ರಯತ್ನ ಇದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ದ್ವಾರಶ ರಾಶಿಗಳನ್ನು ತಿಳ್ಕೊಳ್ಳೋಣ ಪ್ರಥಮವಾಗಿ ಮೇಷರಾಶಿ ಯೋಜಿತ ಕೆಲಸಗಳಿಗೆ ಸಕಾಲಿಕ ಸಲಹೆ ಸಹಕಾರ ದೊರೆತು ಯಶಸ್ಸಿನ ಮಾರ್ಗ ಕಾಣುವಂಥದ್ದು ನೋಡಿ ಯೋಜಿತ ಕೆಲಸ ಕಾರ್ಯಗಳು ಒಂದು ಪೂರ್ವ ನಿಯೋಜಿತ ಅಂದ್ಕೊಳ್ಳಿ ಅಥವಾ ಇವಾಗ ಒಂದು ಹೊಸದಾಗಿ ಏನೋ ಒಂದು ಒಂದು ಕೆಲಸ ಮಾಡಬೇಕು ಅಂತ ಯೋಜಿತ ಅಂದರೆ ನೋಡಿ ಏನೋ ಒಂದು ಮಾಡಬೇಕು ಅಂತ ಸಂಕಲ್ಪ ಮಾಡುವಂಥದ್ದೇ ಅದರಿಂದ ನೋಡಿ ಇವತ್ತು ಸಂಕಲ್ಪ ಮಾಡಿ ಇವತ್ತು ಯೋಜನೆಯನ್ನು ಪ ಒಂದು ಕಾರ್ಯರೂಪಕ್ಕೆ ತಗೊಂಡು ಬನ್ನಿ ನಿಮಗೆ ಇವತ್ತು ಅನುಕೂಲ ಆಗುತ್ತೆ ರಾಶಿಯವರಿಗೆ ಅಂದರೆ ಇವತ್ತು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಸಾಕು ಯಾರಾದರೂ ಬೇರೆಯವರಿಂದ ನಿಮಗೆ ಸಲಹೆ ಸಿಗುವಂಥದ್ದು ಸಹಕಾರ ಸಿಗುವಂಥದ್ದು ಆ ಭಗವಂತನ ನಿಮಗೆ ಮಾಡುವಂತಹ ಶುಭ ದಿನ ಆಗಿರುತ್ತೆ ಮೇಷರಾಶಿಯವರಿಗೆ ಹಾಗೆ ನಿಮಗೆ ನೆರೆಯವರಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ ಮಂಗಳ ಕಾರ್ಯದಲ್ಲಿ ಭಾಗಿಯಾಗುವ ಸಾಧ್ಯತೆ ನೆರೆಹೊರೆಯೋರು ಅಂತ ಹೇಳ್ತೀವಿ ಯಾರು ನೆರೆಹೊರೆಯೋರು ನೆರೆಯವರು ನಮ್ಮವರೇ ಹೊರೆಯವರು ನಮ್ಮವರೇ ಜೊತೆಲಿರುವವರು ಅಕ್ಕಪಕ್ಕದರಾಗಲಿ ನಮ್ಮ ಸಂಬಂಧದಾಗಲಿ ಅವರಿಂದ ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು ಕೂಡ ಮೇಷರಾಶಿಯವರಿಗೆ ನೋಡಬಹುದು ಯಾವುದೇ ರೀತಿಯ ಕೆಲಸ ಕಂಕರ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಿ ಪೂರ್ಣ ಆಗುತ್ತೆ ಇವತ್ತು ನಿಮಗೆ ಮೇಷರಾಶಿಯವರಿಗೆ ಹಾಗೆ ವೃಷಭರಾಶಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರಕಲಿದೆ ಕೆಲವರು ಹೇಳ್ತಾ ಇರ್ತಾರೆ ನಾವು ತುಂಬ ದಿವಸದಿಂದ ಕೆಲಸ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಕೆಲಸ ಕೈಗೂಡ್ತಾನೆ ಇರಲ್ಲ ಏನಪ್ಪ ಭಗವಂತ ಈ ರೀತಿ ನಮ್ಮ ಜೀವನ ಆಗ್ಬಿಡ್ತೀವಿ ಇವೆಲ್ಲ ನೋಡಿ ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಇವತ್ತು ನಿಮಗೆ ವಿಶೇಷವಾದಂತಹ ದಿನ ಆಗಿರುತ್ತೆ ವೃಷಭರಾಶಿ ಅವ್ರಿಗೆ ಹಾಗೆ ಸರ್ಕಾರಿ ಉದ್ಯೋಗಗಳಿಗೆ ಇಲಾಖೆಗಳಲ್ಲಿ ಮುಂಬಡ್ತಿ ಸಾಧ್ಯತೆ ಯಾರ್ಯಾರು ಸರ್ಕಾರಿ ಇರ್ತೀರಾ ನಿಮಗೆ ಯಾರು ಈ ಗೌರ್ಮೆಂಟ್ ಕೆಲಸಗಳು ಮಾಡಿರೋರಿಗೆ ಇವತ್ತು ಮುಂಬಡ್ತಿ ಅಂದರೆ ನೀವು ಮಾಡುವ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ನಿಮಗೆ ಅದರಿಂದ ಅನುಕೂಲ ಆಗುವಂಥದ್ದು ನೀವು ಮುಂದೆ ಹೋಗುವಂತಹ ಸಾಧ್ಯತೆ ಅದೇನೋ ಹೇಳ್ತಾರಲ್ಲ ಅವರಿಗೆ ಪ್ರಮೋಷನ್ ಸಿಗುವಂಥದ್ದು ಕೂಡ ಇವತ್ತು ಸಾಧ್ಯತೆ ಹೆಚ್ಚಾಗಿರುತ್ತೆ ವೃಷಭ ರಾಶಿ ಈ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಪ್ರಗತಿ ಹಣಕಾಸಿನ ಪರಿಸ್ಥಿತಿಯು ಕೂಡ ಸುಧಾರಣೆಗೊಳ್ಳುವಂಥದ್ದು ಯಾರು ವಿದ್ಯಾರ್ಥಿಗಳಿರ್ತೀರಾ ಕೆಲವು ನೋಡಿ ವಿದ್ಯಾರ್ಥಿಗಳಿಗೆ ತುಂಬ ಹಣಕಾಸಿನ ಅವಶ್ಯಕತೆ ಇರುತ್ತೆ ಇರ್ತಾ ಇರುತ್ತೆ ಆದರೆ ಅವರು ಕೌಟುಂಬಿಕವಾಗಿ ಸ್ವಲ್ಪ ಧಾ ಕೌಟುಂಬಿಕವಾಗಿ ನಿಮಗೆ ಆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಇವರಿಗೆಲ್ಲ ಕೂಡ ಹಣದ ಇವತ್ತು ಸುಧಾರಣೆ ಆಗುವಂಥದ್ದು ಬೇರೆ ಬೇರೆ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಹಾಗಾಗಿ ವಿದ್ಯೆಯ ಕಡೆ ಗಮನ ಕೊಟ್ಟರೆ ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು ವೃಷಭ ರಾಶಿಯವರಿಗೆ ನೋಡ್ಬೋದಾಗಿದೆ ಹಾಗೆ ಮಿಥುನ ರಾಶಿ ಸ್ನೇಹಿತರಿಂದಾಗಿ ಬಹು ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ನೋಡಿ ತುಂಬ ದಿವಸದಿಂದ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಏನಾದರೂ ಅಂದ್ಕೊಳ್ಳಿ ನಿಮ್ಗೆ ಯಾವುದೇ ಯಾರು ಇವಾಗ ಈ ಮಿಥುನ ಅವರಿಗೆ ತುಂಬ ದಿವಸದಿಂದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಕೆಲವು ಹೇಳ್ಕೊಳ್ಳಿಕ್ಕಾಗುತ್ತಾ ಇರಲ್ಲ ಅಂಥ ಸಮಸ್ಯೆಗಳಿಗೆ ಇವತ್ತು ನಿಮ್ಮ ಸ್ನೇಹಿತರಿಂದ ನಿಮಗೆ ಅದಕ್ಕೆ ಪರಿಹಾರ ಸಿಗುವಂಥದ್ದು ಕೂಡ ಇವತ್ತು ಗೋಚಾರ ಆಗ್ತಾಯಿದೆ ಹಾಗೆ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ಉತ್ತಮ ಕಾರ್ಯನಿರ್ವಹಣೆ ನೋಡಿ ನಿಮ್ಮ ಜೊತೆಲಿ ಯಾರು ಕೆಲಸ ಮಾಡ್ತೀರಾ ಅವ್ರ ಜೊತೆ ನೀವು ಹೊಂದಾಣಿಕೆಯಿಂದ ನೀವಿದ್ದರೆ ನೋಡಿ ಮುಂದೆ ಎಲ್ಲವೂ ಕೂಡ ಶುಭ ಆಗುವಂಥದ್ದು ಯಾರಿಗೆ ಆಗಲಿ ನಾವು ತೊಂದರೆ ಮಾಡಿದ್ರಲ್ವ ಅವ್ರು ಬೇರೆಯವ್ರು ಮಾಡ್ತಾರೆ ನಮಗೆ ಹಾಗಾಗಿ ಮಾಡುವ ಕೆಲಸದಲ್ಲಿ ಸಹೋದ್ಯೋಗಿಗಳು ಯಾರೇ ಆಗಲಿ ಅವ್ರಿಗೆ ನಿಮ್ಕಿನ ಕೆಳ ದರ್ಜೆಯಲ್ಲಿರಲಿ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರಲಿ ಯಾರೇ ಆಗಲಿ ಸಹೋದ್ಯೋಗಿಗಳ ಜೊತೆ ನೀವು ಹೊಂದಾಣಿಕೆಯಲ್ಲಿ ಇದ್ದಾಗ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ ನೋಡ್ಬೋದು ಹಾಗೆ ಅನಿರೀಕ್ಷಿತ ದೂರದ ನೆಂಟರ ಭೇಟಿಯ ಸಾಧ್ಯತೆ ಆಗುವಂಥದ್ದು ಅಂದರೆ ದೂರದಲ್ಲಿ ಯಾರೋ ನಿಮ್ಮ ನೆಂಟರುಗಳು ಇವತ್ತು ಅನಿರೀಕ್ಷಿತವಾಗಿ ಅಂದ್ಕೊಂಡಿರಲ್ಲ ಅದರ ಅನಿಕ್ಷ ಅನಿರೀಕ್ಷಿತವಾಗಿ ಅವರ ಭೇಟಿಯಾಗುವ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ ಹಾಗೆ ಕಟಕ ರಾಶಿ ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ಸೌಲಭ್ಯಗಳು ಸಿಗುವುದು ಅಂದರೆ ಸರ್ಕಾರದಿಂದ ನಿಮಗೆ ಒಂದು ಸೊ ಕೆಲವು ಸೌಲಭ್ಯಗಳು ಎಲ್ಲರಿಗೂ ಕೂಡ ಸಿಗ್ತಾ ಇರುತ್ತೆ ಆದರೆ ನೀವು ಹೇಳ್ತಾ ಇರ್ತೀರ ಏನು ನಮಗೆ ಯಾಕೋ ಸಿಗ್ತಾ ಇಲ್ವಲ್ಲ ಏನು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ನಮಗೆ ತುಂಬ ತಡ ಆಗ್ತಾಯಿರುವಂಥದ್ದು ಯಾರೋ ತೊಂದರೆ ಮಾಡ್ತಾ ಇರ್ತಾರೆ ಅವೆಲ್ಲವೂ ಕೂಡ ನಿರ್ನಾಮ ಆಗಿ ನಿರ್ಮೂಲನೆ ಆಗಿ ಇವತ್ತು ನಿಮಗೆ ತುಂಬ ಅನುಕೂಲ ಆಗುವಂತಹ ದಿನ ಘಟಕರಾಶಿಯರಿಗೆ ಇರುತ್ತೆ ಹಾಗೆ ಉದ್ಯೋಗದಲ್ಲಿ ಹಣಕಾಸು ಹರಿದು ಬರುವುದು ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ ನೋಡಿ ಮಾಡುವ ಕೆಲಸ ಕಾರ್ಯದಲ್ಲಿ ನೀವು ಯಾವುದೇ ಉದ್ಯೋಗ ಮಾಡಿ ನಿಮ್ಗೆ ಇವತ್ತು ಅದರಿಂದ ಧನಾಗಮನ ಇರುವಂಥದ್ದು ಆದರೆ ದೂರದ ಪ್ರಯಾಣ ಏನಾದರೂ ಇತ್ತು ಅಂದರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟರೆ ನಿಮಗೆ ತುಂಬ ಅನುಕೂಲವಾದಂತಹ ದಿನ ಆಗಿರುತ್ತೆ ಕಟಕ ರಾಶಿಯವರಿಗೆ ಹಾಗೆ ಸಿಂಹ ರಾಶಿ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಕುಟುಂಬದಲ್ಲಿ ನೋಡಿ ಯಾರಿಗಿಲ್ಲ ಸಮಸ್ಯೆ ಎಲ್ಲರಿಗೂ ಕೂಡ ಸಮಸ್ಯೆ ಇರುತ್ತೆ ಆದರೆ ಇವತ್ತು ಕುಟುಂಬದಲ್ಲಿ ತುಂಬ ದಿನಗಳಿಂದ ಇರುವಂತಹ ಒಂದು ಸಮಸ್ಯೆ ನಿಮಗೆ ಪರಿಹಾರ ಆಗೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಹಾಗೆ ಮಹಿಳೆಯರು ಆಭರಣಗಳ ಬಗ್ಗೆ ಎಚ್ಚರಿಕೆ ವಹಿಸೋದು ಕೂಡ ಈ ಸಿಂಹಾರಾಷ್ವರಿಗೆ ಅಗತ್ಯವಾಗಿರುತ್ತೆ ಯಾರು ಮಹಿಳೆಯರಿರ್ತೀರಾ ತುಂಬ ಒಳ್ಳೆಯ ದಿನ ಅಲ್ವಾ ಶುಕ್ರವಾರ ಅಲ್ವಾ ಏನೋ ಒಂದು ಪೂಜೆ ಮಾಡ್ತಿರ್ತೀರಾ ಇಲ್ಲ ಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂದ್ಕೊಂಡಿರ್ತೀರಾ ಇವತ್ತು ಇವತ್ತೇನಾದರೂ ಆಭರಣಗಳ ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ ಅಂತಂದರೆ ಅದರಿಂದ ತೊಂದರೆಗಳು ಅನುಭವಿಸ್ತೀರ ಹಾಗಾಗಿ ಸಿಂಹರಾಶಿಯವ್ರಿಗೂ ನೋಡ್ಕೋಬೇಕಾಗುತ್ತೆ ಹಾಗೆ ರಾಜಕೀಯದಲ್ಲಿರುವವರಿಗೆ ಯಶಸ್ಸು ನಿವೇಶನ ಅಥವಾ ಆಸ್ತಿ ಖರೀದಿ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ರಾಜಕೀಯದಲ್ಲಿ ಯಾರು ಇರ್ತಾರೆ ಅವರಿಗೆ ನಿಮಗೆ ಇವತ್ತು ವಿಶೇಷವಾದ ದಿನ ಆಗಿರುತ್ತೆ ಹಾಗೆ ಯಾರಾದರೂ ಈ ಕ ಈ ಸಿಂಹರಾಶಿಯವರು ಇವತ್ತೇನಾದರೂ ಹಾ ಒಂದು ಆಸ್ತಿ ಖರೀದಿ ಮಾಡೋದು ಅಥವಾ ಮನೆ ಬಗ್ಗೆ ಚಿಂತನೆ ಮಾಡೋದಾಗಿದ್ದರೆ ಇವತ್ತು ಅನುಕೂಲ ಆಗುತ್ತೆ ಮಾಡಿ ಶುಕ್ರವಾರ ತುಂಬ ಒಳ್ಳೆಯ ದಿನ ಆಗುತ್ತೆ ದ್ವಾದಶಿ ಇರೋದರಿಂದ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಪೂಜೆ ಮಾಡಿ ಮುಂದುವರಿ ಅನುಕೂಲ ಆಗುವಂಥದ್ದು ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಅಷ್ಟೊಂದು ಲಾಭ ತರಲಾಗದು ಏನಾದರೂ ಹಣಕಾಸಿನ ವ್ಯವಹಾರ ಒಂದು ಕೊಟ್ಟು ತಗೊಳ್ಳೋದಾಗಲಿ ಈಗ ದುಡ್ಡು ಕೊಟ್ಟುಗಳು ಕೆಲವು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಸ್ವಲ್ಪ ತೊಂದರೆ ಅನುಭವಿಸ್ತೀರ ಅದರ ಲಾಭ ಇವತ್ತು ಕಡಿಮೆ ಆಗುವಂಥದ್ದು ಕುಟುಂಬ ಸಮೇತರಾಗಿ ಕ್ಷೇತ್ರ ದರ್ಶನ ಅವಕಾಶ ಇದೆ ನೋಡಿ ಕ್ಷೇತ್ರ ದರ್ಶನ ಅಂದರೆ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳು ಮಾಡುವಂಥದ್ದು ಇದರ ಈಗ ನಿಮ್ಮ ಕುಲದೇವರ ದರ್ಶನ ಆಗಲಿ ಅಥವಾ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರ ಒಳ್ಳೆಯ ಒಂದು ಕ್ಷೇತ್ರ ದರ್ಶನ ಮಾಡಿ ನಿಮಗೆ ಕುಟುಂಬ ಸಮೇತವಾಗಿ ಮಾಡಿದಾಗ ನಿಮಗೆ ದಾರಿ ಕಾಣುತ್ತೆ ಅನುಕೂಲ ಆಗುತ್ತೆ ಯಾವುದೋ ಒಂದು ಮನಸ್ಸಲ್ಲಿ ಯಾವುದೋ ತುಂಬ ದಿವಸದ ಕೆಲಸ ಆಗಿರೋಲ್ಲವಾ ಅವೆಲ್ಲವೂ ಕೂಡ ಆಗುವಂತಹ ಲಕ್ಷಣಗಳು ಕೂಡ ಕನ್ಯಾರಾಶಿಯವರಿಗೆ ಕಾಣ್ತಾ ಇದೆ ಹಾಗೆ ವಿದೇಶ ಪ್ರಯಾಣ ಕೂಡ ನಿಮಗೆ ಅನುಕೂಲ ಆಗಿರುವಂತದ್ದು ತುಲಾರಾಶಿ ಹಲವು ತಾಪತ್ರೆಗಳ ನಡುವೆಯೂ ಹಮ್ಮಿಕೊಂಡ ಕಾರ್ಯವನ್ನು ಮಾಡಿ ಏನಾದರೂ ಈ ತಾಪತ್ರಗಳು ಇದ್ದಿದ್ದೇವೆ ತುಂಬಾ ತಾಪತ್ರೆಗಳು ಯಾಕೆ ಈ ತರ ತುಲಾರಾಶಿಯವರಿಗೆ ನೋಡಿ ತುಂಬಾ ಚಿಂತೆ ಮಾಡುವಂತವರು ರಾಶಿ ಅವರಿಗೆ ಆದರೆ ಇವತ್ತು ನಿಮಗೆ ಏನು ಅನುಕೂಲ ಆಗುತ್ತೆ ನೋಡಿ ಇವತ್ತೇನಾದರೂ ತುಂಬಾ ತಾಪತ್ರಗಳ ನಡುವೆಯೂ ನೀವು ಕೆಲಸ ಯಾವುದೋ ಒಂದು ಅಂದ್ಕೊಂಡಿರ್ತೀರಲ್ಲ ಈ ಕೆಲಸ ಆಗಲೇಬೇಕು ಯಾವುದಾದ್ರೂ ಮಾಡಿ ಮನೋಕಾಮನೆಗಳು ಕೆಲವಿರುತ್ತೆ ಅಥವಾ ಒಂದು ವ್ಯಾಪಾರ ಉದ್ಯೋಗಗಳಲ್ಲಿ ಕೆಲವಿರುತ್ತೆ ಇದು ತುಂಬ ದಿವಸದಿಂದ ಆಗ್ತಾ ಇರೋಲ್ಲ ಇವೆಲ್ಲವೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗುವಂತಹ ಸ್ಥಿತಿ ಇವತ್ತಿನ ಕಾಣ್ತಾ ಇದೆ ಹಾಗೆ ಪ್ರತಿಭಾವಂತ ಕಲಾವಿದರು ವಿದ್ವಾಂಸರಿಗೆ ಸಾಮಾಜಿಕ ಗೌರವ ಹೆಚ್ಚಾಗುವಂಥದ್ದು ಯಾರಾದರೂ ಈ ಕಲಾವಿದರುಗಳು ಇರ್ತಿರಲ್ಲ ಪ್ರತಿಭಾವ ತುಂಬ ಪ್ರತಿಭೆ ಇರುತ್ತೆ ಅವ್ರಿಗೆ ಒಳ್ಳೆಯ ಒಂದು ವೇದಿಕೆ ಸಿಕ್ಕಿರಲ್ಲ ಇವರಿಗೆಲ್ಲ ಇವತ್ತು ಅವರಿಗೆ ತುಂಬ ಅನುಕೂಲವಾದಂಥ ದಿನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ನೋಡಿ ಆರೋಗ್ಯ ಕಡೆ ಗಮನ ಕೊಡಬೇಕಾಗುತ್ತೆ ತುಲಾರಾಶಿಯವರು ವಿಶೇಷವಾಗಿ ಏನಾದರೂ ಸ್ವಲ್ಪ ಚಿಕ್ಕದಾಗಿದ್ದರು ಕೂಡ ದಯವಿಟ್ಟು ನೀವು ಒಂದು ಬೈದ್ಯರ ಬಳಿ ತೆರಳೋದಾಗಲಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಮುಂದೆ ಅದರಿಂದ ತೊಂದರೆಗಳು ಆಗದಲ್ಲೇ ನಿಮಗೆ ಆ ಭಗವಂತ ಕಾಪಾಡುವಂಥ ಲಕ್ಷಣ ಕೂಡ ಹೆಚ್ಚಾಗಿರುವಂಥದ್ದು ಹಾಗೆ ವೃಶ್ಚಿಕ ರಾಶಿ ಕೆಲಸದಲ್ಲಿ ನಿಮ್ಮ ಮೇಲೆ ವಿನಾಕರಣ ಆರೋಪ ಮಾಡುವವರು ಮಾಡುವ ಕೆಲಸಗಾರದಲ್ಲಿ ವಿನಾಕರಣ ಆರೋಪ ಬರ್ತಾ ಇರುತ್ತೆ ರಾಜಕೀಯವಾಗಿ ಈ ದಿನ ಉತ್ತಮವಾಗುವುದು ಕೂಡ ಕಾಣ್ತಾ ಇದೆ ರಾಜಕೀಯದಲ್ಲಿ ಯಾರು ಇರ್ತಾರೆ ಅವರಿಗೆ ಇವತ್ತು ವಿಶೇಷವಾದ ದಿನ ಆಗಿರುತ್ತೆ ಆರೋಗ್ಯ ಉತ್ತಮವಾಗಿದ್ದು ನೂತನ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಸಹಕಾರಿಯಾಗುತ್ತೆ ನೋಡಿ ಯಾವತ್ತೇ ಆಗಲಿ ನಮಗೆ ಆರೋಗ್ಯ ಚೆನ್ನಾಗಿದ್ದರೇ ನಾವು ಏನಾರು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ನಿಮಗೆ ಒಳ್ಳೆಯ ದಿನ ಆಗಿರುತ್ತೆ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಂದರೆ ಆರಾಮಾಗಿ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ಧನುರ್ ರಾಶಿ ಯಾವುದೇ ಸಂಕಷ್ಟಗಳು ಬಂದರೂ ಹಿರಿಯರ ಜಾಣ್ಮಯ ಮಾತುಗಳಿಂದ ಪರಿಹಾರ ಆಗುವಂಥದ್ದು ಸಮಸ್ಯೆಗಳು ಯಾವುದೇ ಇರಿ ಹಿರಿಯರ ಮಾತನ್ನು ಕೇಳಿದಾಗ ನಿಮಗೆ ಅನುಕೂಲ ಆಗುವಂಥ ಕಾಣ್ತಾ ಇದೆ ಹಾಗೆ ಹಳೆಯ ಗೆಳೆಯರನ್ನು ಭೇಟಿ ಮಾಡುವ ಅವಕಾಶ ಕೂಡ ಇರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಏನಾದರೂ ಹಣಕಾಸಿನ ತೊಂದರೆ ಇದ್ದರೂ ಕೂಡ ನಿಮಗೆ ಸ್ನೇಹಿತರ ಭೇಟಿಯಿಂದ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಹಾಗೆ ಮಕರ ರಾಶಿ ವಸ್ತ್ರಾಭರಣ ಖರೀದಿ ಸಾಧ್ಯತೆ ದೃಢ ನಿರ್ಧಾರದಿಂದ ಕೆಲಸ ಕಾರ್ಯಗಳು ಸುಗಮ ಅಂದರೆ ಏನಾದರೂ ಒಂದು ವಸ್ತ್ರ ಇವತ್ತು ಶುಕ್ರವಾರ ಅಲ್ಲ ಒಳ್ಳೆ ದಿನ ಒಂದು ವಸ್ತ್ರ ತೊಗೋಬೇಕಾ ತೊಗೊಳ್ಳಿ ಒಂದು ಒಡವೆ ತೊಗೋಬೇಕಾ ತೊಗೊಳ್ಳಿ ಏನೇ ಆದರೂ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡೋದ್ರಲ್ಲಿ ತೊಗೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಇವತ್ತು ಮಕರ ರಾಶಿಯವರಿಗೆ ಆದರೆ ವೃತ್ತ ಸುಮ್ಮನೆ ಖರ್ಚಿನ ದಾರಿಗಳನ್ನ ಹುಡ್ಕೊಳ್ಳಿ ಹೋಗೋದಿರಿ ಹಂಗಂತ ಗುರುಜಿಗಳು ಹೇಳ್ಬಿಟ್ಟವ್ರೆ ನಮ್ಗೆ ಥರ ಅದು ಬೇಕು ಇದು ಬೇಕು ಅಂತ ತೊಗೊಳೋದಲ್ಲ ವೃತಃ ಖರ್ಚು ಅವಶ್ಯಕತೆ ಇಲ್ಲ ನಿಮಗೆ ನಿಮಗೆ ಗೊತ್ತು ನಿಮಗೆ ಏನು ಬೇಕು ಅನ್ನೋದು ನಮ್ಮ ಏನು ನಮಗೆ ಈ ನಮಗೆ ಏನು ನಮಗೆ ಏನು ನೆಸೆಸಿಟಿ ಇದೆ ಅದನ್ನು ಮಾತ್ರ ನೀವು ತೊಗೊಂಡಾಗ ನಿಮಗೆ ಅನುಕೂಲಗಳಾಗುವಂಥದ್ದು ಹಾಗೆ ವಿಶೇಷವಾಗಿ ಹಣ ಖರ್ಚು ಮಾಡಿ ನೋಡಿ ನೋಡಿ ಏನೇ ಮಾಡಿ ಒಳ್ಳೆಯ ಕಾರ್ಯಗಳಿಗೆ ಹಣ ಖರ್ಚು ಮಾಡಿದಾಗ ಅನುಕೂಲ ಹಾಗೇ ಆಗುತ್ತೆ ಈ ಮಕರ ರಾಶಿಯವರಿಗೆ ಹಾಗೆ ಕುಂಭರಾಶಿ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಮತ್ತು ಅನುಕೂಲ ಉಂಟಾಗುವುದು ವಾಹನ ಸವಾರರು ಎಚ್ಚರಿಕೆಯಿಂದ ಉಳಿತು ಅಂದರೆ ವ್ಯಾಪಾರಿಗಳು ಇರ್ತೀರಾ ಒಂದು ವ್ಯವಹಾರ ಮಾಡುವವರು ಹೆಚ್ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಅನುಕೂಲ ಆಗುವಂಥದ್ದು ಕೂಡ ಇರುತ್ತೆ ಹಾಗೆ ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕು ಯಾರು ಈ ಕುಂಭರಾಶಿಯವರು ವಾಹನ ಚಾರ ಅಂದರೆ ಡ್ರೈವರ್ಗಳಾಗಿರ್ತೀರಾ ಅಥವಾ ಏನೋ ಆ ಗಾಡಿಯಲ್ಲಿ ಹೋಗಿ ಯಾವತ್ತು ದಿನನಿತ್ಯವೂ ಕೂಡ ಈ ಗಾಡಿಯಲ್ಲೇ ನಿಮಗೆ ಆ ಜೀವನ ಇರುತ್ತೆ ಇಂಥವ್ರು ಸ್ವಲ್ಪ ಇವತ್ತು ಎಚ್ಚರಿಕೆಯಿಂದ ಇರಬೇಕು ಶುಕ್ರವಾರ ಆಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಅನುಕೂಲ ಆಗುವಂಥದ್ದು ಹಾಗೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಆ ಇವತ್ತು ಕಾಣ್ತಾ ಇದೆ ಆ ಥರ ಕಂಡ್ರೆ ನೀವು ವೈದ್ಯರ ಬಳಿ ಹೋಗಿ ತೋರಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಕಡೆಯ ರಾಶಿ ಮೀನರಾಶಿ ಬಹುದಿನದ ನಿರೀಕ್ಷೆಗಳು ಕನಸು ಕೈಗೊಳ್ಳುವಂಥದ್ದು ತುಂಬಾ ದಿವಸದಿಂದ ಒಂದು ನಿರೀಕ್ಷೆ ಮಾಡ್ತಾ ಇರ್ತೀರಾ ಒಂದು ಏನೇ ತಗೊಳ್ಳಿ ಒಂದು ಮದ್ವೆನ ಮದುವೆ ಆಗಬೇಕು ತುಂಬ ಯೋಚನೆ ಮಾಡ್ತಾ ಇರ್ತೀರ ಆಗ್ತಾ ಇರಲ್ಲ ಯಾವುದು ಈಗ ಈ ಥರ ಒಂದು ಗಂಡು ಏನು ನೋಡಬೇಕು ಅಂದ್ಕೊಂಡಿರ್ತೀರ ಅದು ನಿಮ್ಮ ಕಾಲ ಕೂಡ ಬಂದಿರಲ್ಲ ಆದರೆ ಇವತ್ತು ಕಂಕಣ ಭಾಗ್ಯ ಇರುವಂತಹ ಲಕ್ಷಣಗಳು ಕಾಣ್ತಾ ಇದೆ ಯಾವುದೇ ರೀತಿಯ ಬಹು ನಿರೀಕ್ಷಿತ ಇಂದಿನ ಏನೇ ನೀವು ಕನಸ್ಕೊಂಡಿದ್ರು ಕೂಡ ನನಸಾಗುವ ಸಾಧ್ಯತೆ ಕೂಡ ಇದೆ ಇವತ್ತು ಕೆಲಸ ಮಾಡಿಕೊಳ್ಳಿ ಹಾಗೆ ಸ್ತ್ರೀಯರಿಗೆ ಹಲವು ಖರ್ಚುಗಳು ಎದುರಾಗುವಂಥದ್ದು ಸ್ತ್ರೀಯರಿಗೆ ಇವತ್ತು ಹಾಗೆ ಆಗುತ್ತಲ್ವಾ ಶುಕ್ರವಾರ ಒಳ್ಳೆ ದಿನ ಅಲ್ವಾ ಹತ್ತೋಗಬೇಕು ಗಿತ್ತೋಗ್ಬೇಕಂತಲ್ಲಿ ಹೋಗ್ತಾ ಇರ್ತೀರ ಖರ್ಚುಗಳಾಗುತ್ತೆ ನೋಡ್ಕೊಂಡು ಖರ್ಚು ಮಾಡ್ಕೊಳ್ಳಿ ಸಮಾರಂಭಗಳಲ್ಲಿ ಜವಾಬ್ದಾರಿಯುತವಾಗಿ ಭಾಗವಹಿಸುವ ಸಾಧ್ಯತೆ ಅಂದರೆ ಯಾವುದೋ ಒಂದು ಸಭೆನೋ ಸಭಾರ ಮೊದಲು ಒಂದು 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 ಪುಣ್ಯವಾದಂತಹ ಒಂದು ರಥದಲ್ಲೇನೋ ಏನೋ ಒಂದು ಭಾಗಿಯಾಗುವ ಸಾಧ್ಯತೆ ಕೂಡ ನಿಮಗೆ ಮೀನರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು ಕೂಡ ಇವತ್ತು ನೋಡ್ಬೋದಾಗಿದೆ ಸರಿ ಗುರುಗಳೇ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿವೆ ಮತ್ತೆ ಶುಭ ಫಲ ಏನಿದೆ ಅಶುಭ ಫಲ ಇದ್ದವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ ಪ್ರಿಯ ವೀಕ್ಷಕರೇ ಆಚಾರ್ಯ ಗುರುಜೀವನ ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವ ಜ್ಯೋತಿಷ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ತಾವು ನೇರ ಭೇಟಿ ಆಗಬಹುದು ಹಾಗೆಯೇ ನಿಮ್ಮ ಜಾತಕದಲ್ಲಿ ಏನೆಲ್ಲ ದೋಷಗಳಿವೆ ಈ ಒಂದು ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಗುರುಗಳೇ ಮನೆ ಅಂತಂದಾಗ ದೇವ್ರ ಮನೆ ಸಾಮಾನ್ಯವಾಗಿ ಹಿಂದೂಗಳ ಮನೆಯಲ್ಲಿ ಇರುವಂಥದ್ದೇ ಆದರೆ ದೇವರ ಮನೆಯಲ್ಲಿ ನಾವು ಒಂದು ವಿಗ್ರಹಗಳನ್ನು ಇಡೋದಾಗಲಿ ಅಥವಾ ಒಂದು ಫೋಟೋಗಳನ್ನು ಇಡೋದಾಗಲಿ ಅದು ಎಷ್ಟು ಸಂಖ್ಯೆಯಲ್ಲಿ ಇರಬೇಕು ಕೆಲವರಿಗೆ ಭಕ್ತಿ ಜಾಸ್ತಿ ಭಕ್ತಿ ಜಾಸ್ತಿ ಅಥವಾ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ್ಲೋ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಅಲ್ಲಿ ನನಗೆ ಆ ಫೋಟೋ ಇಷ್ಟ ಆಯಿತು ಆ ವಿಗ್ರಹ ಇಷ್ಟ ಆಯಿತು ಅಂತ ತಗೋಬರ್ತಾರೆ ಆದರೆ ದೇವರ ಮನೆಯಲ್ಲಿ ನಾವು ಎಷ್ಟು ಫೋಟೋಗಳನ್ನು ಇಡಬೇಕು ಅಥವಾ ಎಷ್ಟು ವಿಗ್ರಹಗಳನ್ನು ಇಡಬೇಕು ಮನೆ ದೇವರನ್ನ ನಾವು ಇಟ್ಟೆ ಇಡ್ತೀವಿ ಮತ್ತೆ ಅದರ ಸುತ್ತಮುತ್ತ ನಾವು ಇಡಬೇಕಾದಂತಹ ಫೋಟೋಗಳು ಎಷ್ಟಿರಬೇಕು ಅಂತ ಅದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ ನೋಡಿ ಇವತ್ತು ವಿಶೇಷವಾದ ದಿನ ಮಹಾಲಕ್ಷ್ಮಿಯ ಒಂದು ಪೂಜೆ ಮಾಡುವಂತಹ ಶುಕ್ರವಾರದ ದಿನ ನೋಡಿ ನಾವು ಇವತ್ತು ಯಾವ ವಿಚಾರ ಮಾತಾಡ್ತಿರೋದಂದ್ರೆ ಒಂದು ಒಂದು ಮನೆಯಲ್ಲಿ ಯಾವ ರೀತಿ ದೇವರನ್ನು ಪೂಜೆ ಮಾಡಬೇಕು ಅಂತ ಒಂದು ಒಂದು ಫೋಟೋ ವಿಚಾರ ಅಂತ ಅಥವಾ ವಿಗ್ರಹಗಳ ವಿಚಾರಗಳು ನೋಡಿ ವಿಶೇಷ ನಮ್ಮದೇ ಮನೆಯೇ ನಮಗೆ ಮೂಲ ಆಗಿರುತ್ತೆ ಮನೆಯಲ್ಲಿ ದೇವರ ಪೂಜೆ ನಿತ್ಯವೂ ಕೂಡ ಆಗಲೇಬೇಕು ಇದು ಮಾಡಲೇಬೇಕು ಯಾರಾದರೂ ಮಾಡ್ಬೋದು ನೋಡಿ ಕೆಲವ್ರು ಕೇಳ್ಬೋದು ಹೆಣ್ಮಕ್ಳು ಮಾಡ್ಬೋದಾ ಗಂಡು ಮಕ್ಕಳೇ ಮಾಡಬೇಕಾ ಈ ಇರುತ್ತೆ ಆದರೆ ಅವರು ಒಂದು ಅವ್ರೇನು ಕೆಲವ್ರಿಗೆ ಒಂದು ತಿಂಗಳಲ್ಲಿ ಒಂದು ಕೆಲವು ದಿನ ಮಾಡಬಾರ್ದು ಅಂತ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅವರು ಮಾಡಲಿಕ್ಕೆ ಅವಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ನೋಡಿ ಹಿಂದಿನವರು ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಅವ್ರಿಗೆ ಜಾಸ್ತಿ ಕೆಲಸಗಳು ಕೊಡ್ದೇ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಕೊಡುವಂತಹ ಪ ಒಂದು ನಾವು ಹಿಂದಿನಿಂದ ಪದ್ಧತಿ ಇತ್ತು ಅದು ಯಾಕೆ ಅಂದರೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಅವರು ತಿಂಗಳೆಲ್ಲ ಕಷ್ಟ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆ ಒಂದು ದೇಹದಲ್ಲಿ ತುಂಬ ಏರುಪೇರುಗಳಾಗ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ದೇವಸ್ಥಾನಗಳು ಅದಕ್ಕೆ ಹೇಳೋದು ಈಗ ಪುಣ್ಯಕ್ಷೇತ್ರಗಳ ದರ್ಶನಗಳು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇದೇನೆ ಯಾಕೆ ದೇವಸ್ಥಾನಕ್ಕೆ ಹೋಗಿ ಬೇಳ್ತಾರೆ ಇವಾಗ ಥರ ಅದು ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಅಂತಂದರೆ ಅವರು ಅವಾಗಾದರೂ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟು ಸಿಗಲಿ ಸ್ವಲ್ಪ ಅವ್ರಿಗೆ ಇರಲಿ ಅಂಥೇಳಿ ಅದೊಂದು ಹಿಂದಿನಿಂದ ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಇವಾಗಲೂ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಕೆಲವರು ಅದನ್ನು ಬಿಟ್ಟಿರ್ಬೋದು ಅವ್ರಿಗೆ ಅದರಿಂದ ಅನಾನುಕೂಲ ಹೆಚ್ಚಾಗ್ತಾ ಇರುತ್ತೆ ಅನಾನುಕೂಲಗಳು ಹೆಚ್ಚಾಗೇ ಆಗುತ್ತೆ ಆದರೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಅವ್ರನ್ನ ಊರಿಂದ ಆಚೆ ಇಡುವ ಪದ್ಧತಿ ಕೂಡ ಇವತ್ತು ಕೂಡ ಯಾರೇ ಎಷ್ಟೇ ಏನೇ ಮಾತಾಡಿದ್ರು ಕೂಡ ಮಾಡ್ತಲೇ ಇದ್ದಾರೆ ಆದರೆ ಆ ಭಗವಂತ ಅವ್ರಿಗೆ ಅಷ್ಟು ಕಾಪಾಡ್ತಾ ಇದ್ದಾನೆ ಇದೆಲ್ಲ ಪದ್ಧತಿಗಳು ನೋಡಿ ನಮಗೆ ಋಷಿಮುನಿಗಳು ಕೊಟ್ಟಿರುವಂಥದ್ದು ನಮ್ಮ ಹಿಂದೆ ಹಿರಿಯರು ಗುರು ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ಪದ್ಧತಿಗಳು ಯಾರು ಮಾಡ್ಕೊಳ್ತಾ ಬರ್ತಾರೆ ಅವರ ವಂಶಾಭಿವೃದ್ಧಿ ಆಗುವಂಥದ್ದು ಮನೆಗಳಲ್ಲಿ ತುಂಬ ನಿಷ್ಠೆಯಿಂದ ಅವರಿಗೆ ಪೂಜಾರಿಗಳನ್ನು ಮಾಡಿದಾಗ ಅನುಕೂಲಗಳಾಗ್ತಾ ಇರ್ತಾರೋ ಬೆಳೀತಾ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ವಂಶ ಅಭಿವೃದ್ಧಿ ಆಗ್ತಾ ಇರುತ್ತೆ ಯಾವಾಗ ಇವನ್ನೆಲ್ಲ ನಾವು ಏನಾಗುತ್ತೆ ಆಡಂಬರದ ಜೀವನದಲ್ಲಿ ಏನಾಗುತ್ತೆ ಮರ್ತೋಗ್ಬಿಡುತ್ತೆ ನೋಡಿ ಈಗ ನೀವು ಹೇಳಿದ್ರಿ ಹೋಗಿ ಪ್ರೇಕ್ಷಣೀಯ ಸ್ಥಳಗಳು ಓದ್ತಾಗೆಲ್ಲ ಒಂದು ಫೋಟೋಗಳು ತಗೊಂಬಿಟ್ಟು ಇಡೋದಲ್ಲ ನೋಡಿ ಒಂದು ದೇವಸ್ಥಾನ ಒಂದು ದೇವರ ಮನೆ ಅಂತಾಗ ಅದಕ್ಕೆ ಆದಂತಹ ಒಂದು ಪ್ರಾಶಸ್ತ್ಯ ಇರುತ್ತೆ ಅದು ಅದಕ್ಕೋಸ್ಕರನೇ ನಾವು ಆ ಒಂದು ಸ್ಥಳವನ್ನು ಶುದ್ಧಿಯಾಗಿಡಬೇಕು ಯಾವತ್ತೂ ಕೂಡ ಒಂದು ದೀಪ ದೇವ ದೀಪ ಹಚ್ಚುತ್ತಾ ಇರ್ತೇವೆ ಯಾಕೆ ಒಂದು ಅಲ್ಲಿ ಏನೇನು ನೆಗೆಟಿವ್ ಇದ್ದರೂ ಹೋಗಲಿ ಒಂದು ಪ್ರಜ್ವಲನೆ ಆಗಲಿ ನಮ್ಮ ಮನೆಯೂ ಕೂಡ ಬೆಳಗ್ತಾ ಇರಲಿ ಅಂತ ಹಾಗಾಗಿ ಒಂದು ಪ್ರಶಸ್ತವಾದಂತಹ ಜಾಗ ಆಗಿರುತ್ತೆ ಆ ಜಾಗದಲ್ಲಿ ನಾವು ಕಸದ್ಬಿಟ್ಟಿದ್ದಾರ ಎಲ್ಲಿಂದ ತಂಡಿದ್ದೆಲ್ಲ ಹುಟ್ಟಬಾರದು ಅಲ್ವಾ ಹಾಗಾಗಿ ಈ ದೇವರ ಫೋಟೋಗಳು ವಿಚಾರ ಬಂದಾಗ ಮತ್ತು ವಿಗ್ರಹಗಳು ಬರೋ ವಿಚಾರ ಬಂದಾಗ ಯಾವ ರೀತಿ ಪೂಜೆ ಮಾಡಬೇಕು ಎಷ್ಟೆಷ್ಟು ಇಡಬೇಕು ಅಂತ ಶಾಸ್ತ್ರದಲ್ಲಿ ಇದೆ ನೋಡಿ ಒಂದಕ್ಕೆ ಮೂರಕ್ಕಿಂತ ಹೆಚ್ಚು ಯಾವುದೇ ಫೋಟೋ ಆಗಲಿ ಯಾವುದೇ ವಿಗ್ರಹಗಳು ಇಡಬಾರ್ದು ಒಂದೇ ದೇವ್ರದ್ದು ಒಂದೇ ಒಂದು ಅಥವಾ ಎರಡು ಅಷ್ಟೇ ನಮಗೆ ಶಾಸ್ತ್ರದಲ್ಲಿ ಕೊಟ್ಟಿರೋದು ಒಂದಕ್ಕಿಂತ ಹೆಚ್ಚು ಫೋಟೋಗಳು ಇಟ್ಟಾಗ ನಾವು ಅವ್ರಿಗೆ ಆರಾಧನೆ ಮಾಡಲಿಕ್ಕಾಗಲ್ಲ ಸಾಧ್ಯ ಆಗೋಲ್ಲ ದಿನನಿತ್ಯವೂ ಕೂಡ ಅಷ್ಟಕ್ಕೆ ನೋಡಿ ಯಾವುದೇ ಒಂದು ಒಬ್ಬ ಮನುಷ್ಯ ನೋಡಿ ಈಗ ದೊಡ್ಡ ಮನುಷ್ಯ ಜಾಸ್ತಿ ತಿಂತಾನೆ ಚಿಕ್ಕ ಮನುಷ್ಯ ಕಡಿಮೆ ತಿಂತಾನೆ ಅಂದರೆ ಅವ್ರು ಅವ್ರಿಗೆ ಒಬ್ಬ ಮನುಷ್ಯ ಬೆಳವಣಿಗೆ ಆಗಬೇಕು ಅಂತಂದರೆ ಅವ್ರಿಗೆ ಏನು ಬೇಕು ನಿತ್ಯವೂ ಕೂಡ ಅವನಿಗೆ ಎಷ್ಟು ಶಕ್ತಿಗೆ ತುಂಬುವಷ್ಟು ಆಹಾರ ಬೇಕೋ ಮನುಷ್ಯ ತಗೊಳ್ತಾನೆ ಅದೇ ರೀತಿ ಭಗವಂತನೂ ಕೂಡ ನಮ್ಮ ಮನೆಯಲ್ಲಿ ಅಸ್ತಿತ್ವ ಇರಬೇಕು ಅಂತಂದರೆ ದಿನನಿತ್ಯವೂ ಕೂಡ ನಾವು ಶಕ್ತಿ ತುಂಬುವ ಕೆಲಸ ಮಾಡಬೇಕು ಒಂದು ನಮ್ಮ ಯಥಾಶಕ್ತಿ ಏನಾದರೂ ಮಾಡಿ ಒಂದು ದೂಪ ದೀಪ ಮಾಡ್ಬೋದು ಯಥಾಶಕ್ತಿ ಒಂದು ಹಣ್ಣು ನೈವೇದ್ಯ ಮಾಡುವಂಥದ್ದು ಅಥವಾ ಹಾಲು ನೈವೇದ್ಯ ಮಾಡುವಂಥದ್ದು ಏನೋ ಒಂದು ನಿತ್ಯವೂ ಕೂಡ ದೀಪ ಅಂಚೆ ಒಂದು ತುಳಸಿದಲ್ಲ ಇಡಿ ಆಯಿತಾ ಭಗವಂತನ ತುಂಬ ತೃಪ್ತಿಯಾಗುವಂಥದ್ದು ನೋಡಿಪ್ಪ ಭಗವಂತ ನಮ್ಮಲ್ಲಿ ನಮಗೆ ನಮಗಿರುವ ಯೋಗ್ಯತೆ ಅನುಸಾರವಾಗಿ ನಾವು ಇವತ್ತು ಪೂಜೆ ಮಾಡ್ತಿದ್ದೀವಿ ನೋಡಿ ಭಗವಂತನ ಮುಂದೆ ಭಕ್ತಿನೇ ತುಂಬ ಮುಖ್ಯವಾಗಿರುವಂಥದ್ದು ಹಾಗಾಗಿ ನಾವೇನು ದೃಷ್ಟಾನ್ನ ಭೋಜನನೇ ಕೊಡಬೇಕು ಅಂತ ಏನಿಲ್ಲ ಭಕ್ತಿ ಪ್ರಧಾನ ನಮಗೆ ಭಕ್ತಿ ಪ್ರಧಾನವಾಗಿ ಒಂದು ತುಳಸಿದಳ ಇಟ್ಟರು ಕೂಡ ಅದು ತುಂಬ ಶ್ರೇಯಸ್ಕರವಾಗಿರುವಂಥದ್ದು ವಿಷ್ಣುಗೆ ಹಾಗೆ ಮತ್ತು ಶಿವ ಶಿವನಿಗೂ ಕೂಡ ಒಂದು ಬಿಲ್ವ ಪತ್ರ ಇಡಿ ಆಯಿತಾ ಈ ರೀತಿ ನೋಡಿ ಯಾವುದೇ ಕಾರಣಕ್ಕೂ ಒಂದು ಮನೇಲಿ ಎರಡು ಲಿಂಗಗಳಿರಬಾರ್ದು ಇದರಲ್ಲಿ ನೋಡ್ಕೋಬೇಕಾಗುತ್ತೆ ಸುಮ್ಮನೆ ಏನು ನಮಗೆ ದೇವ್ರ ಮೇಲೆ ಭಕ್ತಿ ಐತೆ ಅಂತ ನೋಡಿ ಯಾವುದೇ ಭಕ್ತಿ ಇದ್ರೂ ಕೂಡ ಭಕ್ತಿಯಾಗೇ ಇರಬೇಕದು ಆಡಂಬರ ಆಗಬಾರ್ದು ಆಯಿತಾ ಭಕ್ತಿ ಬೇರೆ ವಿಕೋಪಕ್ಕೆ ಹೋಗ್ಬಾರ್ದು ಅದು ತುಂಬ ಇಟ್ಬಿಡೋದಲ್ಲ ಯಾಕೆಂದರೆ ಭಗವಂತನ ಅಸ್ತಿತ್ವ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು ಒಂದು ಮನೆಯಲ್ಲಿ ಮನೆಯಿಂದ ಮೇಲೆ ಎಷ್ಟಿರ್ಬೇಕು ಅಷ್ಟಿರಬೇಕು ನೋಡಿ ಯಾವತ್ತಾಗ ಲಿಂಗವನ್ನು ತಂಪರ ಜಾಗದಲ್ಲಿ ಇಡಬೇಕು ಅಭಿಷೇಕ ಪ್ರಿಯ ಶಿವ ಯಾವಾಗಲೂ ನೋಡಿ ಅದರ ಮೇಲೆ ನೀರು ಬೀಳ್ತಾ ಇರುತ್ತೆ ಆ ರೀತಿಯೆಲ್ಲ ನೀವು ಮಾಡಿ ಮನೆಯಲ್ಲಿ ಅಭಿಷೇಕ ಮಾಡಿ ನಿತ್ಯವೂ ಕೂಡ ಪೂಜೆ ಮಾಡಿ ಈಗ ತುಂಬ ಜನಕ್ಕೆ ತುಂಬ ಆಸೆಗಳು ಇರುತ್ತೆ ದೇವರು ಅಂದರೆ ಈ ಲಿಂಗ ಪೂಜೆ ಮಾಡುವಂಥದ್ದು ಆ ಲಿಂಗಕ್ಕೆ ಆರಾಧನೆ ಮಾಡುವಂಥದ್ದು ಅಭಿಷೇಕ ಮಾಡಿ ತುಂಬ ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಮಾಡಿ ಎಷ್ಟರಲ್ಲಿ ಮಾಡಬೇಕೋ ಅಷ್ಟರಲ್ಲಿ ಮಾಡಬೇಕು ಹಾಗಾಗಿ ಒಂದು ಎರಡು ಲಿಂಗಗಳು ಮೂರು ಲಿಂಗಗಳು ತುಂಬ ಇಡೋದು ಕೂಡ ಅದು ಶಾಸ್ತ್ರದಲ್ಲಿ ಪರವಾಗಿ ಇರೋದಿಲ್ಲ ಹಾಗಾಗಿ ಮತ್ತು ಲಿಂಗ ಇಟ್ಬಿಟ್ಟು ಅದಕ್ಕೆ ನಾವು ಪೂಜೆ ಮಾಡದಲ್ಲೇ ಇರಬಾರ್ದು ಅದಕ್ಕೆ ಪೂಜೆ ಮಾಡಬೇಕು ಭಸ್ಮಧಾರಣೆ ಮಾಡಬೇಕು ಅಥವಾ ಚಂದನ ರಕ್ತ ಚಂದನ ಮಾಡಿ ಚಂದನ ಧಾರಣೆ ಮಾಡಿದ್ರೆ ನಮಗೆ ಅನುಕೂಲ ಇರುತ್ತೆ ನಮಗೆ ಗಂಧ ಹಾಕಿ ಗಂಧ ಚಂದನ ಗಂಧ ಅದನ್ನು ಹಾಕಿ ನಾವು ಅನೆಗೆ ಇಟ್ಕೊಂಡು ಹೋದಾಗ ನಮಗೆ ನಮಗೆ ಒಳ್ಳೆಯ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ಹಾಗೆ ಈ ದೇವರು ಮನೆಗಳ ಫೋಟೋಗಳು ಯಾವ ರೀತಿ ನೋಡಿ ಶಕ್ತಿ ದೇವತೆಗಳ್ನ ಯಾವುದೇ ಕಾರಣಕ್ಕೂ ಮೂರು ಮೂರು ಶಕ್ತಿ ದೇವತೆ ಒಂದೇ ಒಂದೇ ಚಿತ್ರಪಟದಲ್ಲಿ ಮೂರು ಮೂರು ಶಕ್ತಿ ದೇವತೆಗಳ್ನ ಇಡಬಾರ್ದು ಅಂದರೆ ಮೂರು ದೇವರುಗಳು ಇಡ್ಬೋದು ನೋಡಿ ಒಂದರಲ್ಲಿ ಇಡ್ತಾರೆ ಅಲ್ವಾ ನಮಗೆಲ್ಲ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ಗಣಪತಿ ಸರಸ್ವತಿ ಮಹಾಲಕ್ಷ್ಮಿ ಈ ರೀತಿ ಇರುತ್ತೆ ಅಥವಾ ವೆಂಕಟೇಶ್ವರ ಸ್ವಾಮಿ ಮತ್ತು ಇದು ಆಂಜನೇಯ ಸ್ವಾಮಿ ಈ ರೀತಿ ಎಲ್ಲ ಇರೋದು ಓಕೆ ಆದರೆ ಮೂರು ಮೂರು ದೇ ಶಕ್ತಿ ದೇವತೆಗಳ್ನ ಅಮ್ಮನವ್ರನ್ನೇ ಮೂರು ಮೂರು ಒಂದೇ ಫೋಟೋದಲ್ಲಿ ಹಾಕೋದು ಸರಸ್ವತಿನೇ ಮೂರು ಇಟ್ಬಿಡೋದು ಇದೆಲ್ಲ ತಪ್ಪಾಗುತ್ತೆ ಇದೆಲ್ಲ ಸುಮ್ಮನೆ ಆಡಂಬರಕ್ಕೋ ಅಥವಾ ಏನೋ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲದೆಲ್ಲ ಮಾಡೋದು ದೇವರ ಸ್ಥಾನದಲ್ಲಿ ದೇವರ ಮನೆಯಲ್ಲಿ ತುಂಬ ತಪ್ಪಾಗಿರುವಂಥದ್ದು ಹಾಗೆ ಒಂದು ದೇವರ ಮನೆಯಲ್ಲಿ ಯಾವ ರೀತಿ ಮನೆಯಲ್ಲಿ ಇಷ್ಟೇ ಒಂದು 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 ಇಷ್ಟೇ ಒಂದು ತಾಳದಲ್ಲಿ ಇರಬೇಕು ಅಂತ ಇರುತ್ತೆ ಮೆಜರ್ಮೆಂಟ್ ಅಂತ ಹೇಳ್ತಾರೆ ಆಯಿತಾ ಇಷ್ಟು ಎಷ್ಟು ನವತಾಳ ಪ್ರಮಾಣಏನ ಅಂತ ಒಂದು ನವತಾಳ ಅಂದ್ರೆ ನೋಡಿ ಇಷ್ಟು ಬರುತ್ತೆ ಅಂದ್ರೆ ವಿಗ್ರಹ ವಿಗ್ರಹ ಇರುವಂತ ಇಷ್ಟೇ ಇಡಬೇಕು ಮನೆಯಲ್ಲಿ ಇಡಬೇಕು ಅಂತಂದ್ರೆ ನವತಾಳ ಪ್ರಮಾಣದಲ್ಲೇ ಇರಬೇಕಾಗುತ್ತೆ ಅದಕ್ಕಿಂತ ಹೆಚ್ಚು ಒಂದು ಅರ್ಧ ಅಡಿನೋ ಒಂದಡಿನೋ ಒಂದೂವರೆ ಅಡಿ ವಿಗ್ರಹಗಳ ಆರಾಧನೆಗೆ ಮನೆಯಲ್ಲಿ ಅಷ್ಟು ಯೋಗ್ಯತೆ ಇರಲ್ಲ ನಮಗೆ ಯಾಕಂದ್ರೆ ಆ ಭಗವಂತನಿಗೆ ಒಂದು ವಿಗ್ರಹಕ್ಕೆ ಶಕ್ತಿ ಜಾಸ್ತಿ ಇದ್ದಾಗ ಅದಕ್ಕೆ ಆರಾಧನೆಗಳು ಮಾಡಬೇಕಾಗುತ್ತೆ ಬಲಿಹರಣಗಳು ಮಾಡಬೇಕಾಗುತ್ತೆ ಉತ್ಸವಾದಿಗಳನ್ನು ಮಾಡಬೇಕಾಗುತ್ತೆ ಈ ರೀತಿ ಎಲ್ಲ ನೋಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಅಷ್ಟೆಲ್ಲ ಮಾಡಲಿಕ್ಕೆ ಆಗಲ್ಲ ನಮಗೆ ಯಾಕಂದರೆ ಮನೆಯಲ್ಲಿ ತುಂಬ ತೊಂದರೆಗಳಿರುತ್ತೆ ನಾವು ನಿತ್ಯವೂ ಕೂಡ ಅಷ್ಟೇ ನಾವು ಇದರಲ್ಲಿ ಮಾಡೋದು ಯಾವುದು ಹಬ್ಬ ಹರಿದಿನಗಳು ಮಾಡಿಬಿಡೋದಲ್ಲ ನಿತ್ಯವೂ ಕೂಡ ಮನೆ ದೇವರಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಈ ಫೋಟೋಗಳು ವಿಚಾರಕ್ಕೆ ಬಂದಾಗ ದೇವರ ಮನೆಗಳಲ್ಲಿ ಫೋಟೋ ಇಡೋದನ್ನ ತಗೊಂಡೋಗಿ ಅಡುಗೆ ಮನೆಲಿಟ್ಬಿಡ್ತಾರೆ ಗುರುಗಳೇ ಫೋಟೋ ವಿಚಾರ ಅಂತ ಹೇಳಿದ್ರೆ ಸತ್ಯನಾರಾಯಣ ಪೂಜೆಯ ಅಂದರೆ ಸತ್ಯನಾರಾಯಣ ಫೋಟೋವನ್ನು ನಾವು ಮನೆಯಲ್ಲಿ ಇಡಬಾರ್ದು ಅಂತ ಹೇಳಿ ಹೌದೌದು ಯಾಕೆ ಹೇಳ್ತಾರೆ ಅಂತಂದ್ರೆ ನಾವು ನಿಯಮ ನಿಷ್ಠೆಯಿಂದ ಆಗಲ್ಲ ಈಗ ಫೋಟೋ ತಗೊಂಡೋಗಿ ಮನೆಯಲ್ಲೋ ಅಥವಾ ಏನೋ ಅಡುಗೆ ಮನೆಲಿಟ್ಟಂದ್ರೆ ಅಡುಗೆ ಮನೇಲಿ ಏನು ಮಾಡ್ತೀವಿ ನಾವು ಎಂಜಲ್ನೆಲ್ಲ ತೊಳಿತಾ ಇರ್ತೀವಿ ಅಥವಾ ಕಸ ಎಲ್ಲ ತಗೊಂಡ್ಬ್ರೆ ಅಡುಗೆ ಮನೇಲಿ ಹಾಕ್ತಾ ಇರ್ತೀವಿ ಅಂಥ ಜಾಗದಲ್ಲಿ ಇಡ್ಬೋದಾ ದೇವ್ರ ಫೋಟೋನ ಹಾಗಾಗಿ ಕೆಲವೊಂದು ಇಡಬಾರ್ದು ಅಂತ ಹೇಳ್ತಾರೆ ಸತ್ಯನಾರಾಯಣರು ಅದು ಅದನ್ನು ಅಷ್ಟೇ ನಾವು ಆ ನಿಷ್ಠೆಯಿಂದ ಇರಲಿಕ್ಕಾಗಲ್ಲ ಆ ತಿಂಗಳಂತ ಕೊನೆಯಲ್ಲಿ ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಅದು ನಿತ್ಯ ನಿತ್ಯವೂ ಕೂಡ ನಾವು ಪೂಜೆ ಮಾಡಲಿಕ್ಕೆ ಆಗ್ತಾ ಇರಲ್ಲ ಹಾಗಾಗಿ ಕೆಲವರು ಹೇಳ್ತಾರೆ ಈ ಫೋಟೋಗಳನ್ನ ಇಡಬಾರ್ದು ಅಂತ ಮತ್ತೆ ಈ ಫೋಟೋಗಳನ್ನ ಏನು ಮಾಡಬೇಕು ತಿಳ್ಕೊಬೇಕು ಇದನ್ನು ಯಾವ್ಯಾವ ಫೋಟೋಗಳು ಎಲ್ಲೆಲ್ಲಿ ಇಡಬೇಕು ಆಮೇಲಿಂದ ಈಗ ಸತ್ತೋರನ್ನೋ ಫೋಟೋಗಳು ಅಷ್ಟೇ ಮನೆ ತುಂಬ ಈಗ ನಮಗೆ ಮರಣ ಹೊಂದಿರೋರದ್ದು ಏನಾಗ್ಬಿಡ್ತಾರೆ ನಮ್ಮ ಪಿತೃಗಳು ಪಿತೃದೇವತೆಗಳೇ ಅವ್ರನ್ನ ತಗೊಂಡೋಗ್ಬಿಟ್ಟು ದೇವ್ರ ಮನೆಗೆ ಇಡ್ತಾರೆ ನಮಗೆ ದೇವತೆಗಳು ಅಷ್ಟೇ ಅವರು ದೇವ್ರಿಗಲ್ವಲ್ಲ ಅವರು ಸಾಮಾನ್ಯ ಮನುಷ್ಯರಲ್ವಾ ದೇವರಿಗೆ ಹಾಗಾಗಿ ದೇವರ ಮನೇಲಿ ಯಾವುದೇ ಕಾರಣಕ್ಕೂ ಪಿತೃಗಳ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ಅವ್ರನ್ನ ಉತ್ತರಾಭಿಮುಖವಾಗಿ ಇಡುವಂಥದ್ದು ಕೂಡ ಅದು ನೋಡಿಕೊಂಡು ಮನೇಲಿ ಯಾವ ರೀತಿ ಯಾವೊಂದು ಸ್ಥಳದಲ್ಲಿ ಇಡಬೇಕು ಅದು ಇಟ್ಟಾಗ ಅನುಕೂಲ ಆಗುವಂಥದ್ದು ಆಮೇಲೆ ಈ ಹೊಡೆದೋಗಿರೋ ಫೋಟೋಗಳು ಇರುತ್ತೆ ಈ ಹೊಡ್ದೋಗ ಫೋಟೋಗಳ್ನ ಅದು ಪೂಜೆ ಮಾಡಬೇಕೋ ಬೇಡವಾ ಅದು ಏನು ಮಾಡಬೇಕು ಇವೆಲ್ಲ ಕೂಡ ದೊಡ್ಡ ಪ್ರಶ್ನೆ ಇದು ಹಾಗಾಗಿ ನೋಡಿ ಯಾವುದೇ ಕಾರಣಕ್ಕೂ ಈ ಯಾವುದೋ ಗಿಡಗಳ ಮಧ್ಯೆ ಇಟ್ಬಂದ್ಬಿಡೋದು ದೇವಸ್ಥಾನಗಳ್ ಇಟ್ ಬಂದ್ಬಿಡೋದು ಯಾರಿಗೂ ಗೊತ್ತಿಲ್ಲದಂಗೆ ಇದೆಲ್ಲ ತಪ್ಪು ಮಾಡಲೇ ಮಾಡಕ್ಕೆ ಹೋಗ್ಬಾರ್ದು ಇಟ್ಬಂದುಬಿಡ್ತಾರೆ ಎಷ್ಟೋ ಪುರಾತನ ವರ್ಷಗಳಿಂದ ಇವ್ರ ತಾಯಿನೋ ಮುತ್ತಾತ ತಂದೆ ಎಲ್ಲರೂ ಪೂಜೆ ಮಾಡಿರ್ತಾರೆ ಅದಕ್ಕೆ ಎಷ್ಟು ಶಕ್ತಿ ತುಂಬಿರ್ತಾರಲ್ವಾ ಪೂಜೆ ಆಗ್ತಾ ಅಂತ ಅದರಲ್ಲಿ ಶಕ್ತಿ ಇರುತ್ತೆ ತೊಗೊಂಡ್ಬಿಡ್ಬಿಟ್ಟು ಇವ್ರೇನು ಮಾಡಿದ್ರು ಹೊಡೆದಾಗ್ಬಿಟ್ಟಿರ್ತಾರೆ ಯಾವುದೊಂದು ಒಂದು ಕಾರಣಾಂತರಗಳಿಂದ ಅದು ಹೊಡೆದೋಗಿಬಿಟ್ಟಿರುತ್ತೆ ತಗೊಂಡೋಗಿ ಇಟ್ಬಂದ್ಬಿಡೋದಲ್ಲ ಅದು ಯಾಕಂದರೆ ಅದಕ್ಕೆ ಶಕ್ತಿ ಇರುತ್ತೆ ಅದನ್ನ ಏನು ಮಾಡಬೇಕು ಈಗ ಚಿತ್ರಪಟನ ನೋಡಿ ಆಮೇಲೆ ಈ ನದಿಗಳಿಗೆ ಎಸೆಯೋದು ಎಲ್ಲ ತೊಂದರೆಗಳು ಇರುತ್ತೆ ಸಾರು ನಾವು ಮಾಮೂಲಿ ಪ್ರಕೃತಿಗೆ ಹಾನಿ ಮಾಡ್ದಂಗೆ ಆಗುತ್ತೆ ಅದಾಕಿ ಅದು ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಗ್ಲಾಸ್ ಇರುತ್ತಲ್ವ ಗ್ಲಾಸ್ನ ಎಷ್ಟಾಗುತ್ತೋ ಅಷ್ಟು ಕುಟ್ಟಿ ಪುಡಿ ಮಾಡಿ ಅದನ್ನು ಒಂದು ಒಂದು ಎರಡೆಡಿನೋ ಮೂರು ದಿನ ಒಂದು ಭೂಮಿ ತೆಗೆದು ಅಂತ ಯಾರು ನಿರ್ಜನ ಪ್ರದೇಶದಲ್ಲಿ ಹಾಕಿದಾಗ ಅದು ಅಲ್ಲಿಗೆ ಏನು ಯಾರಿಗೂ ತೊಂದರೆ ಮಾಡೋಲ್ಲ ಪ್ರಕೃತಿಗೂ ಕೂಡ ಹಾನಿ ಆಗಲ್ಲ ಮತ್ತು ಏನಾಗುತ್ತೆ ಇದೇನಾಗುತ್ತೆ ಇದು ಆ ಫೋಟೋದಲ್ಲಿ ಅದು ಇದಿರುತ್ತಲ್ವ ಚಿತ್ರಪಟ ಅದನ್ನು ಒಂದು ದಿನ ಎರಡು ದಿನ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಅದು ಫುಲ್ ಅದು ನಿರ್ನಾಮ ಆಗಿಬಿಡುತ್ತೆ ಅದನ್ನು ತೊಗೊಂಡೋಗಿ ಅದು ಏನೋ ಏನೋಕ್ಕಾಗ್ದಾಗ ನೋಡಿ ಪ್ರಕೃತಿಗೂ ಕೂಡ ಹಾನಿ ಇಲ್ಲ ನಮ್ಮ ಧಾರ್ಮಿಕ ಭಾವನೆಗಳು ಕೂಡ ಧಕ್ಕೆ ಬರೋದಿಲ್ಲ ಈ ರೀತಿ ಮಾಡಿಕೊಂಡಾಗ ಅನುಕೂಲಗಳಾಗುವಂಥದ್ದು ಕೂಡ ನಾವು ಈ ಫೋಟೋಗಳು ವಿಚಾರವಾಗಿ ವಿಶೇಷವಾಗಿ ನಾವು ಗಮನ ಕೊಡಲೇಬೇಕಾಗುತ್ತೆ ಸರಿಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫೋಟೋಗಳು ಅಥವಾ ವಿಗ್ರಹಗಳು ದೇವರ ಮನೆಯಲ್ಲಿ ಎಷ್ಟಿರಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಹರೇ ಶ್ರೀನಿವಾಸ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ನಮಸ್ಕಾರ